ಹಾಸನ ಜಿಲ್ಲೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ವ್ಯಾಪಕವಾದ ಮಳೆ ಆಗ್ತಾ ಇದೆ. ಹಾಗಾಗಿ ಹಾಸನದಲ್ಲೂ ಕೂಡ ಆ ಮಳೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಪ್ರಮುಖವಾಗಿ ಬೆಂಗಳೂರು ಮತ್ತು ಮಂಗಳೂರು ಹೆದ್ದಾರಿ ಏನಿದೆ ಆ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಮುಳುಗಡೆಯಾಗುವ ಹಂತಕ್ಕೆ ಈಗ ಬಂದಿದೆ ಅಂತಕ್ಕಂಥದ್ದು ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಬೇಲೂರಿನ ಯಗಚಿ ಜಲಾಶಯ ಕೂಡ ಭರ್ತಿಯಾಗಿದೆ. ತಾವು ಗಮನಿಸ್ತಾ ಇರತಕ್ಕಂಥದ್ದು ಜಲಾಶಯದಿಂದ ನೀರನ್ನು ಹೊರಕ್ಕೆ ಬಿಡಲಾಗ್ತಾ ಇದೆ. ಇದು ಯಗಚಿ ಡ್ಯಾಮ್ ನೀವು ನೋಡ್ತಾ ಇರತಕ್ಕಂಥದ್ದು. ನಾಲ್ಕು ಕ್ರೆಸ್ಟ್ ಗೇಟ್ಗಳ ಮೂಲಕ ನೀರನ್ನು ಹೊರಕ್ಕೆ ಬಿಡ್ತಾ ಇದ್ದಾರೆ. ಎಲ್ಲ ಜಲಾಶಯಗಳಲ್ಲೂ ಸ್ವಲ್ಪ ಪ್ರಮಾಣದ ನೀರನ್ನು ಹೊರಕ್ಕೆ ಬಿಡ್ತಾ ಇದ್ದಾರೆ, ಬಿಡಬೇಕಾಗುತ್ತೆ. ತುಂಬುತ್ತಾ ಇರೋದರಿಂದ ಕಂಪ್ಲೀಟ್ ತುಂಬ ತನಕ ಬಿಡಲ್ಲ ಅಂತ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಈಗಾಗಲೇ ಜಲಾಶಯದಿಂದ ನೀರನ್ನು ಹೊರ ಬಿಡಲಾಗ್ತಾ ಇರತಕ್ಕಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಅದು ಮೀನು ಅಂತ ಅನ್ಸುತ್ತೇನೋ ಆ ಗೇಟ್ ಇದಕ್ಕೆ ಸಿಕ್ಕಾಕ್ಕೊಂಡಿರ್ತಕ್ಕಂಥದ್ದು ಮೀನೋ ಹಾವೋ ಇರಲಿ. ಯಗಚಿ ಡ್ಯಾಮ್, ಹಾಸನದಲ್ಲಿ ಇರತಕ್ಕಂಥ ಯಗಚಿ ಡ್ಯಾಮ್, ಹಾರಂಗಿ ಜಲಾಶಯಕ್ಕೆ ಕೂಡ ನೀರು ಬರ್ತಾ ಇದೆ, ಮತ್ತು ಹೇಮಾವತಿ ಜಲಾಶಯಕ್ಕೆ ಕೂಡ ನೀರು ಹರಿದು ಬರ್ತಾ ಇದೆ. ಹೇಮಾವತಿ ಜಲಾಶಯ ಕೂಡ ತುಂಬಿದೆ, ಈಗಾಗಲೇ ಆಲ್ಮೋಸ್ಟ್ ತುಂಬುತ್ತಾ ಇದೆ ಅಂತಕ್ಕಂಥದ್ದು. ಹಾಸನ ಜಿಲ್ಲೆಯಲ್ಲಿ ವ್ಯಾಪಕವಾದ ಮಳೆ ಆಗ್ತಾ ಇದೆ. ಸಕಲೇಶ್ಪುರದ ಹೊಳೆ ಮಲ್ಲೇಶ್ವರ ದೇಗುಲ ನಿಮ್ಮ ಸ್ಕ್ರೀನ್ನ ಬಲಭಾಗದಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಹೊಳೆ ಮಲ್ಲೇಶ್ವರ ದೇಗುಲ, ಅದು ಕೂಡ ಈಗ ಮುಳುಗುವ ಭೀತಿ ಎದುರಾಗಿದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸಂತೋಷ್ ಅವರಿಂದ ಪಡ್ಕೊಳ್ಳೋಣ. ಸೊ ಸಂತೋಷ್, ಜಿಲ್ಲೆಯಲ್ಲಿ ಈಗ ಯಾವ್ಯಾವ ತಾಲೂಕು ಹೆಚ್ಚು ಮಳೆಯಿಂದ ಅನಾಹುತಕ್ಕಾಗಿರ್ತಕ್ಕಂಥದ್ದು ಏನಿದೆ ಅಪ್ಡೇಟ್ಸ್? ಹಾಸನ ಜಿಲ್ಲೆಯ ಸಕಲೇಶ್ಪುರ, ಆಲೂರು, ಅರಕಲಗೂಡು ಈ ಭಾಗದಲ್ಲಿ ಹೆಚ್ಚಿನ ಮಳೆಯಾಗಿದೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಹೇಮಾವತಿ ನದಿ ಪಾತ್ರದಲ್ಲಿ ಉತ್ತಮವಾದ ಮಳೆ ಆಗ್ತಾ ಇರೋದ್ರಿಂದ ಹೇಮಾವತಿ ನದಿಗೆ ಸುಮಾರು 36,000 ಕ್ಯೂಸೆಕ್ ನಷ್ಟು ಒಳಹರಿವು ಹೆಚ್ಚಾಗಿದೆ. ಸಕಲೇಶ್ಪುರದಲ್ಲಿ ಹೊಳೆಮಲ್ಲೇಶ್ವರ ದೇವಸ್ಥಾನದ ಮೆಟ್ಟಿಲವರೆಗೂ ಕೂಡ ಈಗಾಗಲೇ ನೀರು ಬಂದಿದೆ. ಇನ್ನೊಂದು ಸ್ವಲ್ಪ ಮಳೆ ಏನಾದ್ರೂ ಜಾಸ್ತಿ ಆಗಿದ್ದೆ ಆದಲ್ಲಿ ಬಹುಶಃ ಇಂದು ಸಂಜೆಯ ವೇಳೆಗೆ ದೇವಾಲಯ ಆದ ಒಳಗೂ ಕೂಡ ನೀರು ಆವರಿಸತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಅರವಿಂದ್. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗೆ.